ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಟ ದರ್ಶನ್ ಅವರ ವಿರುದ್ಧ ಮಹಿಳಾ ಮಣಿಗಳು ಸಿಡಿದಿದ್ದಾರೆ. ದರ್ಶನ್ ವಿರುದ್ಧ ಮಹಿಳಾ ಸಂಘಟನೆಗಳು ದೂರನ್ನ ಕೊಟ್ಟಿದ್ದಾರೆ. ಕಾವೇರಿ ಭವನದಲ್ಲಿರುವಂತಹ ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲು ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ D25 ಬೆಳ್ಳಿ ಪರ್ವದಲ್ಲಿ ಹೆಣ್ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಹೆಣ್ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಮಹಿಳಾ ಆಯೋಗಕ್ಕೆ ಗೌಡತಿಗಳ ಸೇನೆ ದೂರನ್ನ ಕೊಟ್ಟಿದೆ. ಜಯಶ್ರೀ ಮತ್ತು ರೇಣುಕಾ ಅವರ ನೇತೃತ್ವದಲ್ಲಿ ದೂರು ದಾಖಲಾಗಿದೆ. D25 ವೇದಿಕೆಯಲ್ಲಿ, ಬೆಳ್ಳಿ ಪರ್ವದ ವೇದಿಕೆಯಲ್ಲಿ ದರ್ಶನ್ ಆಡಿದ್ದಂಥ ಒಂದು ಮಾತು ಅದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಅವರ ಪತ್ನಿ ಹಾಗೆ ಪವಿತ್ರ ಗೌಡ ಅವರ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಆ ರಿಯಾಕ್ಷನ್ ಅನ್ನ ಪರೋಕ್ಷವಾಗಿ ಕೊಟ್ಟಿದ್ರು ನಟ ದರ್ಶನ್. ಆ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬಳಸಿದಂಥ ಆ ಪದ ಅಗೌರವ ತೋರಿದ್ದಾರೆ ಮಹಿಳೆಯರಿಗೆ ಅಂಥೇಳಿ ಮಹಿಳೆಯರ ಆ ಒಕ್ಕೂಟ ಗೌಡತಿಗಳ ಸೇನೆ ಸದ್ಯ ದೂರನ್ನ ದಾಖಲು ಮಾಡಿದೆ ಮಹಿಳಾ ಆಯೋಗದಲ್ಲಿ. ಹಾಗಾದ್ರೆ D25 ಉತ್ಸವದಲ್ಲಿ ದರ್ಶನ್ ಅಂತಹ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರ ಪನ್ನಿ ಅವತ್ ಏನ್ ಹೇಳಿದ್ರು ನೋಡೋಣ. ನನ್ನ ಸ್ಕಾಟರ್ ಒರೆಸಿ ಇಲ್ಲ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಎಲ್ಲ ಏನಾಗುತ್ತೆ, ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿ ಆಗಿರುತ್ತೆ. ಯಾಕಂದರೆ ಆ ಕಷ್ಟಗಳನ್ನ ಜೀಡಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳಕಾಗುತ್ತೆ. ಏ ಪರವಾಗಿಲ್ಲಮ್ಮ, ಹೂ ನಮ್ಮ ಹೂ ನಮ್ಮ ಅಂತ. ಯಾಕಂದ್ರೆ ನೀನು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ, ಮೂರನೇ ಸಲಿಗೆ ಹಂಗೆ ನಂಬಿಟ್ಟು ಓದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನು ಬದುಕಬೇಕಲ್ಲ ಅಂತ ಇಷ್ಟೊಂದು ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಎತ್ತು ಆ ಪದ ನನಗೆ ತುಂಬ ಇಷ್ಟ ಎತ್ತು ಹಿಂಗಂತೀನಿ. ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮೂ ಇಲ್ಲ, ನನ್ನ ಹತ್ರ ಪುರ್ಸತ್ತೂ ಇಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನು ಕೆಲಸ ಮಾಡಬೇಕು, ಇದಷ್ಟೇ ನಾನು ಕನಸು ಕಾಣೋದು. ಇವತ್ತು ಇವಳು ಇರ್ತಾಳೆ, ಇವಳು ನಾಳೆ ಅವಳು ಇರ್ತಾಳೆ, ಅವಳೆ ಹೋಗ್ರೆ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನೇ ಗ್ರಹ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡಾಗ್ದಂಥ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಕ್. ಕೆಲವು ವರ್ಷಗಳ ಹಿಂದೆ ಸಿಗರೇಟಿಂದ ಸುಟ್ಟು ಅಲ್ಲೇ ಮಾಡಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಮತ್ತೆ ಅವರು ಜೈಲು ಶಿಕ್ಷೆ ಅನುಭವಿಸ್ತಾರೆ, ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಕೂಡ ಬರ್ತಾರೆ. ಆಮೇಲೆ ತಮ್ಮ ಮಗನ ಕೂಡ ಇವನು ನನಗೆ ಹುಟ್ಟಿದಾನೋ ಇಲ್ವೋ ನನಗೆ ಡೌಟ್ ಇದೆ ಅಂತ ಕೂಡ ಹೇಳ್ತಾರೆ. ಅಂದರೆ ಅವರು ಏನು ಬೇಕಾದರೂ ಮಾತಾಡ್ಬೋದು ಮಹಿಳೆ ಬಗ್ಗೆ, ಹೆಂಡತಿ ಆಗಲಿ, ಅವ್ರ ಅಕ್ಕ ಆಗಲಿ, ತಂಗಿ ಆಗಲಿ, ಅಮ್ಮ ಆಗಲಿ, ಬೇರೆ ಒಂದು ಸಹೋದರಿಯರಾಗಲಿ, ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವ್ರಿಗೆ ಗೌರವನೇ ಇಲ್ವಾ? ನಮ್ಮ ಸಂಸದೆ ಸುಮಲತಾ ಅವರು ನಾನು ಎರಡನೇ ತಾಯಿ ಅಂತ ಹೇಳ್ತಾರೆ. ಖಂಡಿತ ಸುಮಲತಾ ಮೇಡಮ್ಗೆ ಒಂದು ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮೆಲ್ಲ ಮಹಿಳೆಯರು, ಅವರು ದರ್ಶನ್ ಅವರು ಬದಲಾಗಬೇಕು. ನೀವೇ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.